ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಕಾರಂತರ ಎಷ್ಟೋ ಮಾತುಗಳು ನಮಗೆ ಬದುಕಿಗೆ ಬೇಕಾದಂತಹ ದಾರಿದೀಪವನ್ನು ಕೊಡುತ್ತವೆ ಒಂದೆಡೆ ಅವರು ಹೀಗೆ ಹೇಳ್ತಾರೆ ಭೂಮಿಯಲ್ಲಿ ಹುಟ್ಟಿದ ಎಲ್ಲರೂ ಒಟ್ಟು ಕೂಡಿ ಒಂದು ದೇವರನ್ನು ಮಾಡಿಕೊಂಡಿದ್ದಾರೆ ಅವನೇನು ಮಾಡುತ್ತಾರೋ ಯಾರ್ಯಾರು ನಂಬುತ್ತಾರೋ ಯಾರ್ಯಾರು ನಂಬುದಿಲ್ಲವೋ ಎಂದು ಹುಡುಕಿ ಹೋಗಲಾರಾತ ಅವನ ಚಿಂತೆಯೂ ಇಲ್ಲದೆ ಪ್ರಾಣಿಗಳು ಇಲ್ಲವೋ ಅವುಗಳನ್ನು ಕೂಡ ಬದುಕಿಸಿ ಇರಿಸಿದ್ದಾನವನು ಅವನ್ನು ತಿಳಿಯಬೇಕಾದರೆ ನಾವು ಅವನನ್ನು ಹುಡುಕಿದ ಹಾಗೆ ಅವನು ನಮ್ಮನ್ನು ಹುಡುಕಿಕೊಂಡು ಬರಬೇಕಾದು ಎಂಬುದೂ ಇಲ್ಲ ನಾವೇ ಅವನಲ್ಲಿ ಪ್ರಶ್ನೆ ಕೇಳುತ್ತೇವೆ ನಾವೇ ಅವನಲ್ಲಿ ಉತ್ತರವನ್ನು ಹೇಳಿಕೊಳ್ಳುತ್ತೇವೆ ನಮಗೆ ಇಷ್ಟ ಕಂಡಂತೆ ನಡೆದಾಗ ದೇವರ ಇಚ್ಛೆ ಅನ್ನುತ್ತೇವೆ ಅನಿಷ್ಟ ಪ್ರಾಪ್ತಿಯಾದಾಗ ಅನಿಷ್ಟ ಎನ್ನುತ್ತೇವೆ ಆದರೆ ಭಾಳ ಮುಖ್ಯವಾದ ಸಾಲಿದು ದೇವರು ಕೊಟ್ಟ ಆಯುಷ್ಯವನ್ನು ಇದ್ದಷ್ಟು ಕಾಲ ಎಲ್ಲರ ಜೊತೆ ಒಳ್ಳೆಯ ರೀತಿಯಿಂದ ಬಾಳಿ ಬದುಕುವುದೇ ನಿಜವಾದ ಪೂಜೆ ಎಂಬ ಬುದ್ಧಿ ನಮಗ್ಯಾಕೆ ಬರುವುದಿಲ್ಲ ಈ ಕೊನೆಯ ಸಾಲಿಗೆ ನಾನು ಇಟ್ಟು ಮಾತಾಡ್ತಾ ಇದ್ದೀನಿ ಯಾಕೆ ನಮಗೆ ಈ ರೀತಿಯ ಒಂದು ಭಾವನೆ ಬರೋದಿಲ್ಲ ಕಾರಂತರ ಈ ಒಂದು ಪ್ರಶ್ನೆ ಆಗಾಗ ನಾವು ನಮ್ಮೊಳಗೆ ಅಂತರ್ಮತನ ಮಾಡಿಕೊಳ್ಳಬೇಕು ನಮ್ಮಲ್ಲಿ ನಾವು ಅವಲೋಕನ ಮಾಡಿಕೊಳ್ಳಬೇಕು ಬದುಕನ್ನು ಎಲ್ಲರೊಂದಿಗೆ ಹೊಂದಿಕೊಂಡು ಹೋಗುವಂಥದ್ದು ಕವಿಯೊಬ್ಬ ಹೇಳಿದ ಹಾಗೆ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಆಶಯ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ಈ ಎರಡು ಸಾಲುಗಳಿಗೂ ಕೂಡ ಒಂದು ಸಮನ್ವಯ ನಾವು ಗಮನಿಸಬಹುದು ಹೊಂದಾಣಿಕೆ ಇಲ್ಲದೆ ಹೋದರೆ ಬದುಕುವುದು ಬಹಳ ಕಷ್ಟ ಯಾವುದೇ ಕ್ಷೇತ್ರದಲ್ಲಿ ಆದರೆ ಯಾವುದೇ ವಿಭಾಗಗಳು ಆಗಲಿ ಅಲ್ಲಿ ಒಂದು ಹೊಂದಾಣಿಕೆ ಒಂದು ಸಮನ್ವಯ ಬೇಕೇ ಬೇಕು ಅದೇ ಅವರ ಆಶಯ ಕೂಡ ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕುವುದೇ ನಿಜವಾದ ಪೂಜೆ ಎಲ್ಲ ಪೂಜೆಗಳಿಗಿಂತ ಭಾಳ ಮುಖ್ಯವಾದ ಪೂಜೆ ಇತರರೊಂದಿಗೆ ಹೊಂದಿಕೊಂಡು ಹೋಗುವಂಥ ಪೂಜೆ ಭಾಳ ಶ್ರೇಷ್ಠವಾದ ಪೂಜೆ ಎಂಬುದು ಕಾರಂತರ ಆಶಯದ ಮಾತು ಸರದೆಯರೆ ಕಾರಂತ ಪ್ರತಿಷ್ಠಾನ ಕೋಟತೊಟ್ಟು ಗ್ರಾಮ ಪಂಚಾಯತ್ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಇವರ ಸಹಯೋಗದಲ್ಲಿ ಸಾಗಿ ಬರುತ್ತಿರುವಂತಹ ನುಡಿಚೇತನ ಮಾಲೀಕೆಗೆ ಮತ್ತೊಮ್ಮೆ ಎಲ್ಲ ವೀಕ್ಷಕ ಪ್ರಭುಗಳನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ ಭಾಳ ಉತ್ಕೃಷ್ಟವಾದಂಥ ಆತ್ಮವಿಶ್ವಾಸವನ್ನು ಹೊಂದಿಕೊಂಡಾಗ ಆರ್ಥಿಕ ಸ್ವಾವಲಂಬನೆಯನ್ನು ಸಾಧಿಸಲು ಸಾಧ್ಯ ಈ ಸಾಧ್ಯ ಅಸಾಧ್ಯಗಳ ನಡುವೆ ಸಾಧ್ಯತೆಯ ಬೆಳಕಾಗಿ ಕಂಡವರು ಶ್ರೀಮತಿ ಸಹನಾ ಕೆ ಹೆಬ್ಬಾರ್ ಅವರು ಬ್ರಹ್ಮಾವರದ ಚೇರ್ಕಾಡಿಯ ಕನ್ನಾರಿನ ನಿವಾಸಿಯಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ದೂರ ಶಿಕ್ಷಣವನ್ನು ನೀಡುತ್ತಾ ಬಂದವರು ಸುರಾಲು ವಲಯದ ವಿಪ್ರ ಮಹಿಳಾ ಮಂಡಳಿಯಲ್ಲಿ ಉನ್ನತಿ ನವೋದಯ ಒಕ್ಕೂಟದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದವರು ರಾಷ್ಟ್ರೀಯ ಪುರಸ್ಕಾರ ಪಡೆದುಕೊಂಡಂತಹ ಸಮೃದ್ಧಿ ಮಹಿಳಾ ಮಂಡಳಿಯ ಹಾಗೂ ಸಮೃದ್ಧಿ ಸಂಜೀವಿನಿ ಸ್ವಸಹಾಯ ಸಂಘದ ಸಕ್ರಿಯ ಸದಸ್ಯರಾಗಿ ಗುರುತಿಸಿಕೊಂಡವರು ಇವತ್ತು ಅವರು ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಎಷ್ಟೋ ಬಾರಿ ಕಷ್ಟಗಳು ಎದುರಾದಾಗ ಅಡ್ಡಿ ಆತಂಕಗಳು ಎದುರಾದಾಗ ಸಮಸ್ಯೆಯ ಬಂಡೇ ನಮ್ಮ ಮುಂದೆ ಎದುರು ನಿಂತಾಗ ಈ ಅನುಭವದ ಮಾತುಗಳು ಅವೆಲ್ಲವನ್ನು ಪುಡಿ ಪುಡಿ ಮಾಡಿಬಿಡುತ್ತವೆ ಹಾಗಾಗಿ ಇವತ್ತು ಸಹನ ಅವರ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಚೈತನ್ಯ ನೀಡಬಹುದು ನೀಡುತ್ತದೆ ಅವರನ್ನು ತಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಅವರ ಮಾತುಗಳನ್ನು ನಾವು ಅಪ್ಯಾಯಮಾನವಾಗಿ ಆಲಿಸೋಣ ನಮಸ್ಕಾರ ನಮಸ್ಕಾರ ಮಹಿಳೆಯ ಜೀವನದಲ್ಲಿ ಮಹಿಳಾ ಮಂಡಿಗಳ ಮಹಿಳಾ ಮಂಡಳಿಗಳಾಗಿರ್ಬೋದು ಅಥವಾ ಸ್ವಸಹಾಯ ಸಂಘಗಳ ಪಾತ್ರವೇನು ಅದರ ಅನುಭವಗಳನ್ನು ಹಾಗೂ ನಾನು ಮಹಿಳಾ ಮಂಡಳಿಕ್ಕೆ ಸೇರಿ ನನಗಾದ ಅನುಭವಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮಹಿಳೆ ಮಗಳಾಗಿ ಹೆಂಡತಿಯಾಗಿ ತಾಯಿಯಾಗಿ ಸೊಸೆಯಾಗಿ ತನ್ನ ಪಾತ್ರಗಳಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾ ಬರ್ತಾ ಇದ್ದಾನೆ ಅವಳು ಮಹಿಳೆ ತನ್ನನ್ನು ತಾನು ಗುರುತಿಸ್ಕೊಳ್ಳಿಕ್ಕೆ ಒಂದು ವೇದಿಕೆ ಬೇಕು ಯಾಕೆಂತೇಳಿದರೆ ಅವಳು ಎಲ್ಲ ಪಾತ್ರದಲ್ಲಿ ತೊಳಗಿರುವಾಗ ತನ್ನೊಳಗಿರುವಂಥ ಶಕ್ತಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಇದ್ದಾಗ ಮಾತ್ರ ಅವಳ ಜೀವನ ಪರಿಪೂರ್ಣ ಆಗುತ್ತೆ ಅಂದಕ್ಕೆ ನಾನೇ ಮುಖ್ಯ ಕಾರಣ ಈ ಮಹಿಳಾ ಮಂಡಳಿಗಳಿಗೆ ಸೇರೋದ್ರಿಂದ ಅಥವಾ ಸುಸಾರ ಸಂಘಗಳಲ್ಲಿ ಸೇರೋದ್ರಿಂದ ಮಹಿಳೆಯರು ಹಾಳಾಗ್ತಾರೆ ಎನ್ನುವಂಥ ಸಾಮಾನ್ಯ ವಿಚಾರ ಎಲ್ಲರ ಬಾಯಲಿ ಅಲ್ಲಿ ಹೋದಾಗ ಹೆಂಗಸರು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಊರಿದ ಹುಷಾರು ಬಗ್ಗೆ ಚಿಂತನೆ ಮಾಡ್ತಾರೆ ಹಾಗೆಲ್ಲ ಬರ್ತಾವೆ ನಿಜವಾಗಿ ಅದು ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದರ ಜೊತೆಗೆ ನಾವು ಹೇಗೆ ಮಹಿಳಾ ಮಂಡಳಿಯನ್ನು ಬಳಸ್ಕೊಳ್ತೇವೆ ಅದರಲ್ಲಿ ನೆಗೆಟಿವ್ಗಿಂತ ಪೊಸಿಟಿವ್ನ ಜಾಸ್ತಿ ಬಳಸ್ಕೊಂಡ್ರೆ ನಾವು ಬೆಳಿಬಹುದು ಎನ್ನುವುದಕ್ಕೆ ನಾನೇ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈ ಮಹಿಳಾ ಮಂಡಳಿಗಳಿಗೆ ಸೇರಬೇಕಾದ್ರೆ ಮೊದಲು ನಾನೊಬ್ಳು ಗೃಹಿಣಿಯಾಗಿದೆ ನಂದು ಓದ್ತಾ ಓದ್ತಾನೆ ಮದುವೆ ಆಯಿತು ಮದುವೆ ಆದಮೇಲೆ ನನಗೆ ಒಂದು ಉತ್ತಮ ನಮ್ಮ ಯಜಮಾನ್ರು ತುಂಬ ರೀತಿಯಲ್ಲಿ ಸಹಕಾರ ಕೊಟ್ಟರು ಆದರೂ ನನಗೊಂದು ಮನೆ ಅನ್ನೋ ಒಂದು ಪರಿಸರ ಇತ್ತು ನನ್ನೊಳಗಿನ ಪ್ರತಿಭೆಗಳನ್ನು ಹೊರಹಾಕ್ಲಿಕ್ಕೆ ನನಗೊಂದು ವೇದಿಕೆ ಸಿಗ್ತಿರಲಿಲ್ಲ ಆಗ ಚೇರ್ಖಾಡಿಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಬೆಳೀತಾ ಇರುವಂತಹ ಸಮೃದ್ಧಿ ಮಹಿಳಾ ಮಂಡಲ ನನಗೆ ಅವಕಾಶ ಕೊಡ್ತು ನಾನು ಆ ಮಹಿಳಾ ಮಂಡಳಿಯ ಸದಸ್ಯ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತೇನೆ ಆ ಮಹಿಳಾ ಮಂಡಳಿಗೆ ಸೇರಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಆಗಿದೆ ಆ ಮಹಿಳಾ ಮಂಡಳಿ ಸಮೃದ್ಧಿ ಮಹಿಳಾ ಮಂಡಳಿ ಹೇಗಿತ್ತು ಅಂತ ಹೇಳಿದರೆ ಅದು ಕೇವಲ ಸದಸ್ಯರ ಅಭಿವೃದ್ಧಿಯನ್ನು ಮಾತ್ರ ಗಮನಕ್ಕೆ ತಗೊಳ್ಳದೆ ನಮ್ಮಿಂದ ಆದಂತಹ ಊರಿಗೆ ಏನಾದರೂ ಸಹಾಯ ಮಾಡಬೇಕು ಪ ಪರಿಸರಕ್ಕೆ ಏನಾದರೂ ಯೋ ಸಹಾಯ ಮಾಡಬೇಕು ಆ ರೀತಿಯ ಒಂದು ಹಲವಾರು ಯೋಚನೆಗಳನ್ನು ತುಂಬಿಕೊಂಡಿರುವಂಥ ಸಂಸ್ಥೆ ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿ ಸೊ ಈ ಮಹಿಳಾ ಮಂಡಳಿಗೆ ಸೇರಿದ ಮೇಲೆ ನನಗೆ ಒಂದು ನಾಲ್ಕು ಜನರ ಜೊತೆಗೆ ಮಾತಾಡಲಿಕ್ಕೆ ಧೈರ್ಯ ಬಂತು ಹಾಗೆ ಬೇರೆಯವರ ಅನುಭವಗಳನ್ನು ತಿಳ್ಕೊಳ್ಳಿದ್ದಾರೆ ಅದು ಕಷ್ಟ ನನ್ನದೇ ಅಂತಲ್ಲ ನನಗಿಂತಲೂ ಕಷ್ಟಪಡೋರಿದ್ದಾರೆ ಇದೆಲ್ಲ ತಿಳ್ಕೊಂಡಾಗ ನಾವು ಸಮ ಏನೇ ಬ ಸಮಸ್ಯೆಗಳು ಬಂದರೂ ಈಸಿಯಾಗಿ ಅದನ್ನು ಎದುರಿಸ್ಬೋದು ಒಂದು ಮನೋಸ್ಥರಿತ್ವ ಕೊಟ್ಟಿದ್ದು ನಮ್ಮ ಮಹಿಳಾ ಮಂಡಳಿ ನಮ್ಮ ಮಹಿಳಾ ಮಂಡಳಿ ನಾವು ಪ್ರತಿ ವರ್ಷ ಆಟಿದು ಆಟಿ ಕಾರ್ಯಕ್ರಮ ಮಾಡ್ತೇವೆ ಮಕ್ಕಳ ದಿನಾಚರಣೆ ಮಾಡ್ತೇವೆ ಮಹಿಳಾ ದಿನಾಚರಣೆಗೆ ಎಲ್ಲ ಮಾಡ್ತೇವೆ ಸೊ ನಮ್ಮ ನಾವು ಅಲ್ಲಿ ಈಗಾಗಲೇ ರಾಷ್ಟ್ರಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸ್ಕೊಂಡಿದ್ವಿ ಇದರ ಜೊತೆಗೆ ಮಹಿಳಾ ಮಂಡಳಿಯಲ್ಲಿ ಆರ್ಥಿಕ ಉತ್ಪತ್ತಿ ಇಲ್ಲ ಅಂದರೆ ನಾವುಗಳೇ ಸದಸ್ಯರು ನಮ್ಮಲ್ಲಿರುವಂಥ ಹಣವನ್ನು ಒಟ್ಟಾಕಿ ಸಮಾಜ ಮುಖ ಚಟುವಟಿಕೆ ತೊಳೆಸ್ಕೊಳ್ಳುವಂಥದ್ದು ನಮ್ಮ ಈಗಿನ ಅಧ್ಯಕ್ಷರು ಒಂದು ಯೋಜನೆಯನ್ನು ಮಾಡಿದರು ನಾವು ಬೆಳಿಬೇಕು ಜೊತೆಗೆ ನಮ್ಮ ಆರ್ಥಿಕ ಸ್ಥಿತಿನೂ ಬೆಳಿಬೇಕು ಜೊತೆಗೆ ನಾವು ಸಮಾಜಕ್ಕೆ ಏನಾದರೂ ಕೊಡಬೇಕು ಒಂದು ಒಂದು ಸಂಕಲ್ಪವನ್ನು ನಾವು ಹೀಗೆ ನಮ್ಮ ಅಧ್ಯಕ್ಷರ ಮುಖಾಂತರ ಚರ್ಚಿಸಿದ್ವು ಏನು ಮಾಡ್ಬೋದು ನಾವು ಯಾವ ಥರ ನಮ್ಮಿಂದ ಸಮಾಜಕ್ಕೆ ಏನು ಮಾಡಬಹುದು ಪ್ರತಿ ಬಾರಿ ನಮ್ಮಿಂದಲೇ ತಗೋ ಹಣವನ್ನು ಖರ್ಚು ಮಾಡಿ ಕಾರ್ಯಕ್ರಮ ಮಾಡೋದು ಅಂತ ಹೇಳಿದ್ರೆ ಅದು ಆಗಲಿಕ್ಕಿಲ್ಲ ನಾವು ನಮ್ಮದು ಆರ್ಥಿಕ ಸ್ಥಿತಿ ಬೆಳಿಬೇಕು ಜೊತೆಗೆ ಸಮಾಜಕ್ಕೆ ಏನಾದರೂ ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಎದುರಿಗೆ ಬಂದಿರುವಂಥದ್ದು ಸ್ವಸಹಾಯ ಸಂಘ ಸ್ವಸಹಾಯ ಸಂಘ ಅಂತ ಹೇಳಿದ್ರೆ ಅದು ಮಹಿಳೆಯನ್ನು ಆರ್ಥಿಕವಾಗಿ ದೃಢ ಬಲಪಡಿಸುವಂಥದ್ದು ಅವಳಿರುವಂಥ ನಾಯಕತ್ವವನ್ನು ಹೆಚ್ಚಿಸುವಂಥದ್ದು ಹಾಗೆ ಸ್ವಸಹಾಯ ಸಂಘದ ಮುಖ್ಯ ಉದ್ದೇಶ ನಾನು ಹಾಗೂ ನನ್ನವರು ಅಂಥೇಳಿದರೆ ನಾನು ಒಬ್ಬರಿಗಾದರೆ ಇನ್ನೊಬ್ಬರು ನನಗೆ ಆಗ್ತಾರೆ ಅನ್ನೋ ತತ್ವದ ಅಡಿಯಲ್ಲಿರುವಂಥದ್ದು ಸ್ವಸಹಾಯ ಸಂಘ ಈ ನಾಲ್ಕು ಕಾನ್ಸೆಪ್ಟ್ಗಳು ನಮ್ಗೆ ತುಂಬ ಇಷ್ಟ ಆಯಿತು ನಾವು ಎಲ್ಲರೂ ಒಂದು ಇಪ್ಪತ್ತು ನಲವತ್ತು ಜನ ಸದಸ್ಯರಿದ್ದೇವೆ ಆ ನಲವತ್ತು ಜನರ ಸದಸ್ಯರೊಂದು ಇಪ್ಪತ್ತು ಜನ ಸದಸ್ಯರು ಬಹಳ ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಉಳಿದವರು ಆ್ಯಕ್ಟಿವ್ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅವರವರ ಪರಿಸ್ಥಿತಿಗಳಿದ್ದಾರೆ ಅಂದರೆ ಈ ಇಪ್ಪತ್ತು ಜನ ಸದಸ್ಯರು ಏನು ಮಾಡಿದ್ವಿ ನಾವೇನಾದರೂ ಒಂದು ಮಾಡಬೇಕು ಬರೀ ನಾವು ತಿಂಗಳು ತಿಂಗಳ ಮೀಟಿಂಗ್ ಮಾಡಿ ಇದು ಮಾಡೋದೆಲ್ಲ ನಮ್ಮಿಂದ ಏನಾದರೂ ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ಹೀಗೆ ನಾವು ಚರ್ಚಿಸ್ತಾ ಇರುವಾಗ ನಮಗೆ ಅವಕಾಶ ಬಂದಿದ್ದು ಇದು ನಮ್ಮ ತಲೆಯಲ್ಲಿ ಇದ್ದಿತ್ತು ಈ ಬೀಜ ಮೊಳಕೆ ಆಗಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ಕರೋ ಕೊರೋನಾ ಸಂಬಂಧ ಇದುವರೆಗೂ ನಾವೆಲ್ಲ ಬೇರೆ ಬೇರೆ ಸೋ ಉದ್ಯೋಗಗಳನ್ನ ಮಾಡ್ಕೊಂಡಿದ್ವಿ ಕೆಲವರು ಟೈಲರಿಂಗ್ ಇದ್ದಾರೆ ಕೆಲವರು ಆಡಿ ಮಾಡ್ತಾ ಇದ್ದಾರೆ ಎಲ್ ಐ ಸಿ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ಕೊಂಡಿದ್ವಿ ಒಮ್ಮೆ ಕರೋನಾ ಬಂದಾಗ ಇದೆಲ್ಲ ಸಡನ್ ಸ್ಟಾಪ್ ಆಯ್ತು ಸಡನ್ನಾಗಿ ಸ್ಟಾಪ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕಮೆಂಟ್ಮೆಂಟ್ ತೊಗೊಂಡ್ವಿ ಈಗ ಇಷ್ಟೇ ಏನಾಗ್ತಿತ್ತು ಈ ಕಡೆಯಿಂದ ಆದಾಯ ಬರ್ತಾ ಇತ್ತು ನಾವು ಬೇರೆ ಬೇರೆ ಕಮೆಂಟ್ಮೆಂಟ್ ಇದ್ವಿ ಯಾವಾಗ ನಮ್ಮ ಆದಾಯ ಸ್ಟಾಪ್ ಆಯಿತು ನಮ್ಮ ಜೀವನವನ್ನು ನಡೆಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂದರೆ ಟರ್ನ್ ಓವರ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಯಿತು ಕಷ್ಟ ಆಯಿತು ಅಂತೇಳಿದ್ರೆ ಊಟದ ಸ್ಥಿತಿ ಇಲ್ಲ ನಿಜವಾಗಿ ಕರಾವಳಿ ಪ್ಲೇಸ್ನಲ್ಲಿ ಅಂಥ ಸ್ಥಿತಿ ಬರಲಿಲ್ಲ ಆದರೆ ನಮ್ಮ ಈ ವ್ಯವಹಾರಿಕ ಜೀವನನ ಟರ್ನ್ ಮಾಡಲಿಕ್ಕೆ ತುಂಬ ಕಷ್ಟ ಆದಾಗ ನಮ್ಮ ತಲೆಯಲ್ಲಿದ್ದ ಯೋಜನೆ ಉಂಟಲ್ಲ ನಾವು ಯಾಕೆ ಮಾಡಬಾರದು ಮಾಡಬಾರ್ದಂತ ಆ ಯೋಜನೆ ಮೊಳಕೆ ಆಗಲಿಕ್ಕೆ ಸುಧ ಸುಕಾಲ ಹಾಗಾಗಿ ನಾನಿಲ್ಲ ಮತ್ತೊಮ್ಮೆ ಪ್ರಕೃತಿನ ಧನ್ಯವಾದ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ನಮ್ಮ ಅಧ್ಯಕ್ಷರ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬಂದು ಅದನ್ನು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಏನು ಮಾಡ್ಬೋದು ಹೀಗೆ ಏನು ಮಾಡ್ಬೋದು ಅಂತದ ಪಂಚಾಯಿತಿ ಅಧಿಕಾರಿಗಳ ಅಧಿಕಾರಿ ಸಹಾಯದಿಂದ ನಮ್ಮ ಅಧ್ಯಕ್ಷರ ಸಹಾಯದಿಂದ ನಾವೆಲ್ಲ ಒಂದು ಹದಿನೆಂಟು ಜನ ಸದಸ್ಯರು ಕೂತ್ಕೊಂಡು ಏನು ಮಾಡ್ಬೋದು ಅಂತ ಚರ್ಚೆ ಮಾಡಿದ್ವಿ ಸೊ ಚರ್ಚೆ ಮಾಡಿದಾಗ ಒಬ್ಬೊಬ್ಬರೊಬ್ಬರು ನಾನು ಮಾ ಮೈಕ್ರೋಮ್ ಬ್ಯಾಗ್ ಮಾಡ್ತೇನೆ ನಾನು ಜೂಟ್ ಬ್ಯಾಗ್ ಮಾಡ್ತೇನೆ ನಾನು ಲೇಯ ಮಾಡ್ತೇನೆ ನಾನು ಸಗಣಿ ಬರಣಿ ಬರಣಿ ಮಾಡ್ತೇನೆ ಹೀಗೆ ಒಬ್ಬರೊಬ್ಬರು ಹೇಳಿದ್ರು ಸೊ ಹದಿನೆಂಟು ಜನರು ಹದಿನೆಂಟು ವೆರೈಟಿಗಳನ್ನು ಹೇಳಿದರು ನಾನೀಗ ಅವರೆಲ್ಲರ ಪರವಾಗಿ ಆ ಹದಿನೆಂಟು ಜನರ ಅನುಭವಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಕೆ ಇಷ್ಟಪಡ್ತೇನೆ ಮಾರ್ಚಿನಿಂದ ಇದುವರೆಗೂ ನಮ್ಮ ಜೀವನದಾದ ಬದಲಾವಣೆಗಳನ್ನು ನಿಮ್ಮ ಮುಂದೆ ಹೇಳಿಕ್ಕೆ ಬಹಳ ಬಹಳ ಖುಷಿ ಪಡ್ತೇನೆ ಯಾಕಂತೇಳಿದ್ರೆ ಅಷ್ಟು ಪರಿವರ್ತನೆ ನಮ್ಮಲ್ಲಿ ಆಗಿದೆ ನಾವು ಮೊದಲು ಇನ್ನೊಂದು ಇಂಟೆನ್ಷನ್ಸ್ ಇತ್ತು ನಮಗೆ ಬರೀ ಆರ್ಥಿಕವಾಗಿ ನಾವು ಬೆಳೆಯೋದು ಮಾತ್ರ ಅಲ್ಲ ಪ್ರಕೃತಿ ನಮ್ಮ ಉದ್ದೇಶ ಸ್ವಚ್ಛ ಭಾರತ ಸ್ವಚ್ಛ ಭಾರತದಲ್ಲಿ ನಾವು ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಒಂದು ಸಂಸ್ಥೆ ಹಾಗಾಗಿ ನಮಗೆ ಪರಿಸರವನ್ನು ಉಳಿಸಬೇಕು ನಮ್ಮ ಆರ್ಥಿಕ ಸ್ಥಿತಿಯನ್ನು ಬೆಳೆಸ್ಕೋಬೇಕು ಹಾಗೂ ನಮ್ಮ ಆರೋಗ್ಯವನ್ನು ನೋಡ್ಕೋಬೇಕು ಈ ಎಲ್ಲ ಇಂಟೆನ್ಷನ್ಸ್ಕೊಂಡು ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿದಾಗ ನಮಗೆ ಸಿಕ್ಕಂಥ ಯೋಜಧಾರಿಗಳು ಇದು ಮೈಕ್ರೋ ಬ್ಯಾಗ್ ಆಗಿರ್ಬೋದು ಜೂಟ್ ಬ್ಯಾಗ್ ಆಗಿರ್ಬೋದು ಪೇಪರ್ ಬ್ಯಾಗ್ ಆಗಿರ್ಬೋದು ಬಟ್ಟೆ ಬ್ಯಾಗ್ ಆಗಿರ್ಬೋದು ಇದೆಲ್ಲ ಪರಿಸರಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಮಾಡದೇ ಇರುವಂಥದ್ದು ನಮ್ಮಲ್ಲೇ ಸಿಗುವಂಥ ಸ್ಥಳೀಯ ಪದಾರ್ಥಗಳನ್ನು ಉಸ್ ಉಪಯೋಗಿಸ್ಕೊಂಡು ನಾವು ಮಾಡಿರುವಂಥದ್ದು ಹೇಳಿದ್ರೆ ಕಚ್ಚಾ ಪದಾರ್ಥಗಳಿಗೆ ನಾವು ಬೇರೆಯನ್ನು ತುಂಬ ದೂರದಿಂದ ತರಿಸಿ ಆ ಥರ ಅಲ್ಲಿ ಕೂಡ ನಾವು ವೇಸ್ಟ್ ಮಾಡ್ತಾ ಇಲ್ಲ ನಾವು ಒಂದು ರೀತಿ ಕಸದಿಂದ ರಸ ಅಂತ ಹೇಳ್ತೇವಲ್ಲ ಹಾಗೆ ನಮ್ಮಲ್ಲಿ ಏನು ಸಿಗುತ್ತೆ ಅದನ್ನು ಹೇಗೆ ನಾವು ಬಳಸ್ಕೊಂಡು ಏನು ಮಾಡಬಾರ್ದು ಸೊ ಆ ಥರ ಪ್ಲಾನ್ ಮಾಡ್ಕೊಂಡು ನಾವು ಮಾಡಿ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಫಸ್ಟಿಗೆ ನಮ್ಗೊಂಚೂರು ಅಳಕಿತ್ ಯಾಕಂತ ಹೇಳಿದ್ರೆ ಇವತ್ತಿನ ದಿನ ತುಂಬ ಕಾಂಪಿಟೇಷನ್ ಯುಗ ನಮ್ಮ ಹಳ್ಳಿ ಮಕ್ಕಳು ಬ್ಯಾಗ ಯಾರು ಪರ್ಚೇಸ್ ಮಾಡ್ತಾರೆ ಅನ್ನೋ ಒಂದು ಭಯ ಇತ್ತು ಆದರೂ ಮಾಡ್ತೇವೆ ಅಂತ ಉಂಟು ಆದರೆ ಎದುರಿಗೆ ತೋದ್ಬಿಡ್ಕೆ ಒಂದು ಭಯ ಉಂಟಲ್ಲ ಅದನ್ನು ಯಾವುದಕ್ಕೂ ನಾವು ಗಮನ ಹೆದರದೆ ನೋಡು ಏನಾಗುತ್ತೆ ಅಂತ ನಾವು ಪ್ರಯೋಗ ಮಾಡಿದ್ವಿ ಫಸ್ಟ್ ನಮ್ಮ ರಿಲೇಷನ್ಸ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ವಾಟ್ಸಪ್ ಮಾಡಿಕೊಂಡು ಅದರ ಮುಖಾಂತರ ಸೇಲ್ ಮಾಡಿ ಪ್ರಯತ್ನ ಮಾಡಿದ್ವಿ ಇವತ್ತಂತ ಗೊತ್ತುಂಟಲ್ಲ ಆಧುನಿಕ ಆ ಟೆಕ್ನಾಲಜಿನ ಬಳಸ್ಕೊಂಡು ಪಿ ಡಿ ಎಫ್ ಫೈಲ್ ಮುಖ ಹೀಗೆಲ್ಲ ಸೇಲೆಲ್ಲ ಮಾಡಿದ್ವಿ ಸೊ ದಿನದಿಂದ ದಿನಕ್ಕೆ ನಮ್ಮ ಪ್ರಾಡಕ್ಟ್ಗೆ ಬೆಲೆ ಜಾಸ್ತಿ ಆಗ್ತಾ ಉಂಟು ನಮ್ಮಲ್ಲಿ ಒಂದು ಹತ್ತು ಜನ ಬ್ಯಾಗ್ ಮಾಡ್ತಾ ಇದ್ದಾರೆ ಇನ್ನು ಒಂದು ಮೂರು ಜನ ದೇಶೀಯ ಗೋತಳೇನ ಇವತ್ತಿನ ದಿನದಲ್ಲಿ ಗೋ ಗೋಹತ್ಯೆಯನ್ನು ತಡೆಗಟ್ಟಬೇಕು ಐ ಮೀನ್ ದೇಶೀಯ ತಳಿಗಳನ್ನು ಬೆಳೆಸುವ ಜಾಸ್ತಿ ಮಾಡಬೇಕು ಆ ಥರದ ಕಾನ್ಸೆಪ್ಟ್ ಇರುವಾಗ ನಾವೇನು ಮಾಡಿದ್ವಿ ಗೋ ಪ್ರಾಡಕ್ಟನ್ನು ಅಂತೇಳಿದರೆ ಮಲ್ನಾಡು ಗಿಡ್ಡಗಳನ್ನು ಸಾಕು ಅಂತ ನಮ್ಮ ಮಹಿಳಾ ಮಂಡ್ಯ ಸದಸ್ಯರಿದ್ದಾರೆ ತುಂಬ ಹೆಮ್ಮೆ ಪಡ್ತೇವೆ ನಾವು ಅವರನ್ನು ನಾವು ತಕೊಂಡ್ವಿ ಅವ್ರ ಹತ್ರ ಹೇಳಿದ್ವಿ ನಾವು ನೀವು ದೇಶೀಯ ಭರಣಿ ಸಗಣಿಯನ್ನು ಮಾಡಿ ಹಾಗೆ ದೇಶೀಯ ದೀಯಗಳನ್ನು ಮಾಡಿ ಹಾಗೆ ತುಪ್ಪಗಳನ್ನು ಮಾಡಿ ಗೋ ಅರ್ಕ ಇದೆಲ್ಲ ಪರಿಸರಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಹಾಗೂ ದೇಶೀಯ ತಳಿಗಳನ್ನು ಸಂರಕ್ಷಣೆ ಮಾಡಿದಂಥ ಖುಷಿಯೂ ನಮ್ಗೆ ಇದು ನಮಗೆ ಹೆಮ್ಮೆ ತರುವಂತದ್ದು ಸೊ ಆ ರೀತಿ ಮಾಡಿದ್ವಿ ಇನ್ನು ಎರಡನೇ ವಿಚಾರ ಅಂತ ಹೇಳಿದರೆ ನಾವು ಹಾಗೆ ಹೇಳಿದಾಗೆ ನಮ್ಮ ಪ್ರಾಡಕ್ಟ್ಗಳಾಗಿರ್ಬೋದು ಆ ಬಾಣಂತಿ ಮದ್ದು ಇವತ್ತು ನಾವು ಎಷ್ಟು ಬ್ಯುಸಿಯಾಗಿದ್ದೇವೆ ಅಂತೇಳಿದರೆ ನಮಗೆ ಮನೆಯಲ್ಲಿ ಮಾಡ್ಕೊಳ್ಳೋಷ್ಟು ಪುರ್ಸೊತ್ತೇ ಇಲ್ಲ ಸೊ ನಾವೇನು ಮಾಡ್ತೇವೆ ನಾವು ಬಾಣಂತಿ ಅಂತ ನಾವು ಮಾರ್ಕೆಟಲ್ಲಿ ಹೋದರೆ ಸಿಗುತ್ತೆ ಅದು ದಶಾಮಿಷ್ಟು ಅಥವಾ ಏನೋ ತೊಗೊಂಡು ಬಂತಿಲ್ಲೋ ಅಂತ ನಮ್ಮ ಅಜ್ಜಿಯಲ್ಲಿ ಏನು ಮಾಡಿ ಕೊಡ್ತಾಯಿದ್ರು ನಮಗೆ ಶುಂಠಿ ಲೇಯ ಅಥವಾ ಬಾಣಂತಿ ಮದ್ದು ಅಂತ ಮಾಡಿ ಕಡೆ ಮದ್ದು ಅಂತ ನಾವು ಹೇಳ್ತೇವೆ ಅದೆಲ್ಲ ನಮಗೆ ಮರ್ತಾಯ್ತು ಆ ಕಡೆ ಮದ್ದು ಅದೇ ಅಂತ ಅದು ಹಾಕ ಇದು ಹಾಕ ಅಂತ ಇಷ್ಟೇ ಕೇಳಿಬಿಟ್ಟು ಯಾರೂ ಮಾಡ್ತಿರ್ಲಿಲ್ಲ ನಾವು ಇದನ್ನು ಎನ್ಕ್ಯಾಶ್ ಮಾಡ್ಕೊಂಡು ಇಂಥದ್ದನ್ನು ಮಾಡಬೇಕು ಯಾಕಂದರೆ ಜನರಿಗೆ ಇದನ್ನು ಪರಿಚಯಿಸ್ಬೇಕು ಹಳೆದು ಯಾವತ್ತು ನೋಡಿ ಹಿಂದಿನವ್ರು ಏನು ಅನುಸರಿಸ್ಕೊಂಡು ಬಂದಿದ್ದಾರೆ ಅದಕ್ಕೆಲ್ಲ ನಿಜವಾಗಿ ವೈಜ್ಞಾನಿಕ ಕಾರಣ ಉಂಟು ಇದನ್ನು ನಾವು ಎನ್ಕ್ಯಾಶ್ ಮಾಡಿಕೊಂಡು ನಾವು ಈ ಬಾಣಂತಿ ಮದ್ದು ಅಂತ ಮಾಡಿದ್ವಿ ಬಾಣಂತಿ ಲೇಯ ಅಂತ ಮಾಡಿದ್ವಿ ಶುಂಠಿ ಲೇಯ ಅಂತ ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಮಾರ್ಕೆಟಲ್ಲಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ನಮಗೆ ಬೇಕು ನಮಗೆ ಬೇಕು ಆಗ ನಮಗೆ ತುಂಬ ಖುಷಿ ಆಯಿತು ನಮ್ಮ ಹಳ್ಳಿ ಮಕ್ಕಳ ಪ್ರಾಡಕ್ಟ್ ಡಿಮ್ಯಾಂಡ್ ಉಂಟಂತ ಸೊ ಮಾಡುವ ಮನಸ್ಸಿದ್ರೆ ನಿಜವಾಗಿ ಮಾರುಕಟ್ಟೆಯಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಆದರೆ ಮಾಡುವಾಗ ನಾವು ಮೈನ್ ಇಟ್ಕೋಬೇಕಾಗದು ಕ್ವಾಲಿಟಿ ಮುಖ್ಯ ಕ್ವಾಲಿಟಿ ಇದ್ದಾಗ ಮಾತ್ರ ಪ್ರಾಡಕ್ಟ್ ಇರುವಂಥದ್ದು ನಮ್ಮ ಅಧ್ಯಕ್ಷ ಏನು ಮಾಡ್ತಿದ್ದು ಪ್ರತಿಯೊಂದು ಮಾರುಕಟ್ಟೆ ಬಿಡಬೇಕಾದ್ರೆ ಪ್ರತಿಯೊಂದು ಪ್ರಾಡಕ್ಟಿನ ಕ್ವಾಲಿಟಿನ ಮೇಂಟೈನ್ ಮಾಡಿ ಮತ್ತೆ ನಾವು ಬಿಡ್ತೇವೆ ಅಂತೇಳಿದ್ರೆ ಒಮ್ಮೆ ಮಾರುಕಟ್ಟೆ ಎಂಟ್ರಿ ಆದ ಮೇಲೆ ಮತ್ತೆ ಅದು ರೀಪ್ಲೇಸ್ ಬರಬಾರ್ದು ಅಂತ ನಮ್ಮ ಇಂಟೆನ್ಷನ್ ಸೊ ಇದುವರೆಗೂ ನಾವು ಸುಮಾರು ಒಂದು ಆರುನೂರು ಏಳ್ನೂರು ಬ್ಯಾಗ್ಗಳನ್ನು ಜೂಟ್ ಬ್ಯಾಗು ಆ ಥರ ಬ್ಯಾಗ್ಗಳನ್ನು ನಾವು ಸೇಲ್ ಮಾಡಿದ್ವಿ ಪೇಪರ್ ಬ್ಯಾಗು ಮತ್ತು ಬಟ್ಟೆ ಬ್ಯಾಗು ತುಂಬ ಅದು ಕೊರೋನಾ ಟೈಮಲ್ಲಿಂತೂ ಮಾಸ್ಕ್ಗಳಲ್ಲಂತೂ ನಾವು ಒಂದು ಸುಮಾರು ಒಂದು ಹತ್ತು ಸಾವಿರ ಸೇಲ್ ಮಾಡೋದು ಅಂತ ಹೇಳಿ ತುಂಬ ಖುಷಿ ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಆಗ್ತಿತ್ತು ಅಷ್ಟು ಪಟಪಟ ಅವ್ರು ಕೇಳಕ್ಕಿಂತ ಪಟಪಟಪಟ ನಾವು ಮಾಡಿ ಕೊಡ್ತಾಯಿದ್ವಿ ಸೊ ಇದು ನಮ್ಮ ಒಂದು ಖುಷಿ ಹಾಗೆ ಇನ್ನೊಂದು ನಾನು ವಿಚಾರ ಹೇಳುವಂಥದ್ದು ಹೇಳಿದರೆ ಹಾಂ ನೆಕ್ಸ್ಟ್ ನಾವು ಹೇಳುವಂಥದ್ದು ವಿಚಾರಗಳಂತೇಳಿದರೆ ನಾವು ಈ ತಲೆಕೊಲ್ ಈಗ ಮಾರುಕಟ್ಟೆಯಲ್ಲಿ ಬರ್ತಾ ಉಂಟು ಆ ಎಣ್ಣೆ ಹಾಕಿ ಈ ಎಣ್ಣೆ ಹಾಕಿ ಅದೆಲ್ಲ ಹಾಕಿದ ಹಾಗೆ ಅಂತ ಸೊ ನಾವು ಯಾಕೆ ನಮ್ಮ ಸುತ್ತಮುತ್ತ ತೆಗಿಬೋದು ಗರಿಕೆ ಹೋಲು ಅಥವಾ ಕರಿವೇನ ಸೊಪ್ಪು ಈ ಥರ ಕೆಲವೊಂದು ದೇಶೀಯ ಮೂಲಗಳನ್ನು ತಗೊಂಡು ಅದನ್ನು ಎಣ್ಣೆ ರೂಪದಲ್ಲಿ ಮಾಡಿ ಅದನ್ನು ಕೂಡ ಮಾಡಿದ್ವಿ ಇದು ಎಷ್ಟು ಎಫೆಕ್ಟಿವ್ ಆಯ್ತು ಅಂತ ಕೇಳ್ತಾ ಕೇಳ್ತಾಯಿದ್ರೆ ಆ ಸಂಜೀವಿನಿ ತೈಲ ಉಂಟ ಕೊಡಿ ಅಂತ ಇದರತ್ತ ನಾವು ಮಾರುಕಟ್ಟೆ ಇದು ಆಲ್ರೆಡಿ ಬಂದಿರೋದು ಕೂಡ ಅದನ್ನು ಮೀರಿಸಿ ನಮ್ಮ ಪ್ರಾಡಕ್ಟ್ ಸೇಲ್ ಆಗ್ತಾ ಉಂಟು ಅಂತ ಹೇಳಿದ್ರೆ ನಮ್ಮ ಪ್ರಾಡಕ್ಟ್ ತುಂಬ ಕ್ವಾಲಿಟಿ ಅಂತ ಹೇಳಿ ನಾನು ತುಂಬ ತುಂಬ ಖುಷಿ ಪಡ್ತೇನೆ ಈ ಸಂಜೀವಿನಿ ದಲ್ಲಿ ನಾನು ಫಲಾವನ ಬಗ್ಗೆ ಆಗಿ ಹೇಳುವಂಥದ್ದು ಇದು ನಮಗೆ ಇಷ್ಟೇ ನಾವೇನು ಮಾಡ್ತಿದ್ವಿ ನಮ್ಮದು ಮಹಿಳಾ ಮಂಡಲಕ್ಕೆ ಹೋಗಿ ಬರೋದು ಅಲ್ಲಿನ ಕಾರ್ಯಕ್ರಮ ಭಾಗವಹಿಸ್ಕೊಳ್ಳೋದು ಹೀಗೆ ಇತ್ತು ನಮ್ಮಲ್ಲಿ ಕ್ರಿಯೇಟಿವಿಟಿಗೆ ಅವಕಾಶ ಇದ್ದರೂ ಕೂಡ ನಾವು ಮಾಡ್ಕೊಳ್ತಿರಲಿಲ್ಲ ಯಾವಾಗ ನಮ್ಮ ಮಾರುಕಟ್ಟೆ ನಾವು ಈ ಥರ ಸಂಜೀವಿನಿಯಲ್ಲಿ ಸೇರಿಕೊಂಡು ನಮ್ಮ ಪ್ರಾಡಕ್ಟ್ಗಳ ಬೆಲೆ ಸ್ಟಾ ನಮಗೆ ಬೇಡಿಕೆ ಜಾಸ್ತಿ ಆಗ್ತವೆ ಬಂತು ನಾವು ನಾವು ಪ್ರಾಡಕ್ಟ್ನಲ್ಲಿ ವೆರೈಟಿನ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ ಬ್ಯಾಗ್ಗಳನ್ನು ಯಾವ ಥರ ಮಾಡ್ಬೋದು ಅಂತೇಳಿ ನಮ್ಮ ತಲೆಯಲ್ಲಿ ಇಷ್ಟು ಅಂತ ನಂಗೆ ಗೊತ್ತಾಗ ಗೊತ್ತಿಲ್ಲ ನಮಗೆಲ್ಲ ನಮ್ಮ ಸದಸ್ಯರೆಲ್ಲ ಇದ್ದರು ನಾನು ಹೀಗೆ ಮಾಡ್ಬೋಲ್ಲ ಹೀಗೆ ಅಂತ ಹೇಳಿದ್ರೆ ಒಬ್ಬರೊಬ್ಬರು ಒಂದೊಂದು ಥರ ಕಾಂಪಿಟೇಷನ್ ಹತ್ತು ಜನರಲ್ಲಿ ನಾನು ಹಾಗೆ ಮಾಡ್ತೇನೆ ನಾನು ಹೀಗೆ ಬ್ಯಾಗ್ಗಳನ್ನು ನೋಡಬೇಕು ಅದು ಅತಿಶಯಕ್ತಿ ಅಂತ ಹೇಳುವಂಥಲ್ಲ ಒಂದೊಂದು ಬ್ಯಾಗ್ ಒಂದೊಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಗ್ ಇರುವಂಥದ್ದು ಸೊ ಅದು ಕಸ್ಟಮರಿಗೆ ತುಂಬ ಇಷ್ಟ ಆಯಿತು ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಹೇಳುವಂಥದ್ದು ಮೊನ್ನೆ ತಾನೇ ಆದಂಥ ಆನ್ಲೈನ್ ಮಾರ್ಕೆಟಿಂಗ್ ಪವರ್ ಪರ್ವದಲ್ಲಿ ನಾವು ಭಾಗವಹಿಸಿದ್ವಿ ನಮ್ಮ ಪ್ರಾಡಕ್ಟ್ ಎಷ್ಟು ಸೇಲಾಗಿತ್ತು ಅಂತ ಹೇಳಿದ್ರೆ ನಮ್ಮ ಹತ್ರ ಮಾಡ್ಕೊಳ್ಲಿಕ್ಕಾಗ್ತಿಲ್ಲ ಆದರೆ ನಾವು ಬಿಂತ ಮಾಡಿದ ಗೊತ್ತುಂಟು ನಮ್ಮ ಇಷ್ಟು ಯಶಸ್ವಿಗೆ ಮುಖ್ಯ ಕಾರಣ ನಮ್ಮಲ್ಲಿರುವಂಥ ಏಕತಾ ಭಾವನೆ ನಾವು ಹದಿನೆಂಟು ಜನ ಇರ್ಬೋದು ಆದರೆ ಹದಿನೆಂಟು ಜನರ ಉದ್ದೇಶ ನಾವು ಬೆಳಿಬೇಕು ಜೊತೆಗೆ ನಮ್ಮ ಸುತ್ತಮುತ್ತಲನ್ನು ಬೆಳೆಸುವಂಥದ್ದು ಈಗ ಒಬ್ಬರ ಕೈಲಿ ಆಗಲಿಲ್ಲ ಅಂತ ಅದು ಶೇರಿಂಗ್ ಮಾಡ್ಕೊಂಡು ನಿಮ್ಮ ನೀನು ಮಾಡಿಕೊಡೋಣ ಅಂತ ಅಡ್ಜಸ್ಟ್ಮೆಂಟ್ ಇರಬೇಕು ಅಡ್ಜಸ್ಟ್ಮೆಂಟ್ ಇದ್ದ ಕಾರಣಕ್ಕಾಗಿ ನಾವು ಎಷ್ಟೇ ಆರ್ಡರ್ ಬಂದರೂ ಕೂಡ ಎಂಥ ಮಾಡಿದ್ದು ನಾವು ಅದನ್ನು ಸೇಲ್ ಮಾಡಿ ಒಂದು ಆರ್ಡರ್ ಬಂತು ಮಾಡಲಿಕ್ಕೆ ಕಾತಿಲ್ಲಪ್ಪ ಇದು ಯಾಕೆ ಆ ಥರ ತಗೊಳ್ಳಿಲ್ಲ ಆರ್ಡರ್ ಬಂದಾಗೂ ನಾವು ಎಂತ ಮಾಡ್ತೀವಿ ಅದನ್ನು ಮಾಡಿ ಸೇಲ್ ಮಾಡ್ತಾಯಿದ್ವಿ ಇದು ನಮ್ಮ ತಾಕತ್ತು ಅಂತ ಹೇಳಿ ನಾನು ತುಂಬ ತುಂಬ ಖುಷಿ ಪಡ್ತೇನೆ ಹಾಗೆ ನಾವು ಇದನ್ನು ಬರೀ ನಾವುಗಳು ಮಾತ್ರ ಮಾಡೋದಲ್ಲ ನಾವು ಸುಮಾರು ಕಡೆಯಲ್ಲಿ ಕ್ಯಾಂಪ್ಗಳನ್ನೆಲ್ಲ ಮಾಡಿದ್ವಿ ಈ ಕಾಲೇಜ್ ಮಕ್ಕಳಿಗೆಲ್ಲ ಕಾಲೇಜಿಗೆ ಹೋಗಿ ಅವರಿಗೆ ಬಟ್ಟೆ ಬ್ಯಾಗಿನ ಇಂಪಾರ್ಟೆನ್ಸ್ ಅಂತ ಆ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಳಿದ್ರೆ ಬರೀ ಇದು ನಮಗೆ ಸೀಮಿತ ನಮ್ಮ ಉದ್ದೇಶ ನಮ್ಮ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಸ್ವಚ್ಛ ಭಾರತ ಹಾಗೆ ಆತ್ಮನಿರ್ಭರ್ ಪ್ರತಿಯೊಂದರಲ್ಲೂ ನಾನು ಬದುಕ್ಬೋದು ನಾವು ಇವತ್ತು ಸರ್ಕಾರಿ ಉದ್ಯೋಗ ಬೇಕು ನಮಗೆ ಅಥವಾ ಅದು ಬೇಕು ಇದು ಬೇಕಂತ ಡಿಪೆಂಡ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗ್ತದೆ ಬದುಕಲಿಕ್ಕೆ ನಮಗೆ ಉದ್ಯೋಗ ಬೇಕು ಸೊ ಉದ್ಯೋಗ ಅಂತ ಈ ಥರ ಸ್ವಉದ್ಯೋಗ ಮಾಡ್ಕೊಂಡ್ರೆ ನಾವು ಹತ್ತು ಜನರಿಗೆ ಉದ್ಯೋಗ ಕೊಡ್ಬೋದು ಇನ್ನೊಬ್ಬರ ಅಂಡಲ್ಲಿ ದುಡಿಯುವುದಕ್ಕಿಂತ ನಾವು ಹತ್ತು ಜನರಿಗೆ ಉದ್ಯೋಗ ಕೊಟ್ಟರೆ ಅದಕ್ಕಿಂತ ದೊಡ್ಡ ಯಶಸ್ಸು ಬೇರೆ ಎಲ್ಲಿ ಉಂಟು ಆತ್ಮೀಯರೇ ಆ ಒಂದು ಯೋಜನೆ ಇಟ್ಕೊಂಡು ನಾವು ಎಂತ ಮಾಡಿದ್ವಿ ಈ ಥರ ಶಾಲೆಗಳಿಗೆ ಕಾಲೇಜುಗಳಿಗೆಲ್ಲ ಹೋಗಿ ಹೇಳಿದ್ವಿ ನಾವು ಈ ಥರ ನೋಡಿ ಬಟ್ಟೆ ಬ್ಯಾಗು ಆ ಥರಗಳನ್ನೆಲ್ಲ ಅವ್ರಿಗೆ ಹೇಳಿ ನೀವು ಮಾಡಿ ಇದನ್ನು ಪ್ರಚಾರ ಅವರಿಗೂ ಇದೆಯನ್ನು ಕೊಟ್ವಿ ಆಮೇಲೆ ರೋಟ್ರಿ ಕ್ಲಬ್ನಲ್ಲಿ ಎಲ್ಲ ನಮಗೆ ಕರೆದಿದ್ರು ನಾವು ತುಂಬ ಕಡೆ ಡೆಮೋವನ್ನು ಕೊಟ್ಟಿದ್ವಿ ಅಂತ ಹೇಳಿದ್ರೆ ಇದು ಪ್ರಚಾರ ಬೇಕು ಆದಷ್ಟು ಪ್ಲಾಸ್ಟಿಕನ್ನು ಅವಾರ್ಡ್ ಮಾಡಬೇಕು ನಮ್ಮ ಉದ್ದೇಶ ಆಗಿತ್ತು ಅದರ ಜೊತೆಗೆ ಈ ಜೂಟ್ ಬ್ಯಾಗ್ಗಳೆಲ್ಲ ಬರೀ ಬ್ಯಾಗ್ಗಳಿಗೆ ಮಾತ್ರ ಇವತ್ತಿನ ದಿನ ಜನರು ಬದಲಾವಣೆ ನಿರೀಕ್ಷಿಸ್ತಾ ಇದ್ದಾರೆ ಬದಲಾವಣೆ ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸುವಂತಹ ಬದಲಾವಣೆ ಇವತ್ತಿನ ಯುವಕರು ನಿರೀಕ್ಷಿಸ್ತಾ ಇದ್ದಾರೆ ಅದಕ್ಕೆ ತಕ್ಕಾಗಿ ನಾವು ಹೇಗೆ ಮಾರ್ಕೆಟ್ನ ಎನ್ಕೆಚ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮಾರುಕಟ್ಟೆಗೆ ಏನು ಬೇಕು ಆ ರೀತಿಯ ಪ್ರಾಡಕ್ಟ್ ತರಲಿಕ್ಕೆ ಪ್ರಾರಂಭಿಸಿದ್ವಿ ಅವರು ನಮ್ಮ ಅಧ್ಯಕ್ಷರ ಮೇಲೆ ಕೊಕಡಮ ಅಂತ ಮಾಡಿದ್ರು ಆ ಹ್ಯಾಂಗಿಂಗ್ ಮಾಡಬೇಕು ಹ್ಯಾಂಗಿಂಗ್ ಮಾಡಲಿಕ್ಕೆ ಏನು ಮಾಡುವ ಬೇರೆ ಬೇರೆ ಪ್ಲಾಸ್ಟಿಕ್ಗಳೆಲ್ಲ ಬರುತ್ತೆ ಸೊ ಅದಕ್ಕಿಂತ ಯಾಕೆ ಮಾಡ್ಬೋದು ನಾವು ಈ ಜೂತ ಜೂಲಾತ್ರದಲ್ಲಿ ಹ್ಯಾಂಗಿಂಗ್ ಅಂತ ಮಾಡ್ಲಿಕ್ಕೆ ಆಗ್ತದೆ ಆ ಥರ ಹ್ಯಾಂಗಿಂಗ್ ಮಾಡಿದ್ವಿ ಈ ಗೆರಟ ಉಂಟಲ್ಲ ನಾವು ಕಾಯಿ ಹರಿದು ಗೆರಟನ್ನು ಏನು ಮಾಡ್ತೇವೆ ತೆಗೆದು ಒಲೆ ಹಾಕ್ತೇವಲ್ವಾ ನಾವು ಹಾಗೆ ಮಾಡಲಿಲ್ಲ ಆ ಗೆರಟಗಳಿಂದ ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಿ ಅದರಲ್ಲಿ ಗಿಡ ನೆಡುವಂಥದ್ದು ಅದನ್ನು ಹ್ಯಾಂಗಿಂಗ್ ಮಾಡುವಂಥದ್ದು ಇವತ್ತು ಜಾಗ ತುಂಬ ಕಡಿಮೆ ಇದೆ ಪರಿಸರ ಕೂಡ ಮರಗಳು ತುಂಬ ಕಡಿಮೆ ಆಗ್ತಾ ಉಂಟು ನಮಗೆ ಉಸಿರಾಟ ತುಂಬ ಕಷ್ಟ ಆಗ್ತಾ ಉಂಟು ಸೊ ಮನೆಯಲ್ಲೇ ಒಂದು ಶುದ್ಧವಾದ ಆಮ್ಲಜನಕ ಸಿಗುವ ಹಾಗೆ ಮಾಡಲಿಕ್ಕೆ ಈ ರೀತಿಯ ಅಲಂಕಾರಿಕ ಹ್ಯಾಂಗಿಂಗ್ಗಳು ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ನಾವು ತಗೊಂಡ್ವಿ ನಮಗೆ ಉದ್ದೇಶ ಒಂದು ದುಡ್ಡು ಬಿಸ್ನೆಸ್ ಮಾಡೋದ್ರ ಜೊತೆಗೆ ಪರಿಸರ ಉಳಿಸೋದು ಇಲ್ಲಿ ಕೂಡ ನಾವು ಸೊ ಪ್ರತಿಯೊಬ್ಬರ ಮನೇಲಿ ಈ ಸಿಟಿಗಳಲ್ಲಿ ಆ ಫ್ಲ್ಯಾಟಲ್ಲಿ ಇರೋರೆಲ್ಲ ಜಾಗ ಇಲ್ಲ ಗಿಡ ಅಂತ ಹೇಳಿದಾಗ ಹೀಗೆ ಮಾಡಿಯಲ್ಲ ಸೊ ನಾವೆಂಥ ಮಾಡಿದ್ವಿ ಆ ತ ಬೊಂಡ ಆ ಬೊಂಡದಿಂದ ಅಲ್ಲಿ ಕೂಡ ನಾವು ಗಿಡವನ್ನು ಇಟ್ಟು ಅಲ್ಲಿ ಕೂಡ ಹ್ಯಾಂಗಿಂಗ್ ಸೊ ಅದೇ ರೀತಿ ಒಂದು ಮಾಡುವಂಥದ್ದು ಹೀಗೆ ಬೇರೆ ಬೇರೆ ಮನೆಯೊಳಗೆ ಇಡುವಂಥದ್ದು ಕೊಕ್ಕಡಾಮ್ ಆಗಿರ್ಬೋದು ಅಥವಾ ಬಾಟಲ್ಗಳಲ್ಲಿರುವಂಥದ್ದು ಇದೆಲ್ಲ ಒಂದು ರೀತಿಯ ಬಿಸ್ನೆಸ್ ನೋಡ್ಲಿಕ್ಕೆ ಏನು ಕಷ್ಟ ಇಲ್ಲ ನಾವು ಮಾಡುವಂಥ ಬಿಸ್ನೆಸ್ ನಿಜವಾಗಿಯೂ ಕಷ್ಟ ಇಲ್ಲ ಯಾಕಂತ ಹೇಳಿದರೆ ಬಿಸ್ನೆಸ್ನಲ್ಲಿ ಕ್ರಿಯೇಟಿವಿಟಿ ಇರಬೇಕು ಆ ಕ್ರಿಯೇಟಿವಿಟಿ ನಾವು ತಗೊಂಡು ಅದು ಪ್ರತಿಯೊಬ್ಬರಿಗೆ ಇಷ್ಟ ಆಯಿತು ಸೊ ಆ ಜನರ ಜೊತೆಗೆ ಅಪ್ರೋಚ್ ಆಯಿತು ಪ್ರತಿಯೊಬ್ಬರ ಅಪ್ರೋಚ್ ಆಯಿತು ಅವರು ತಗೊಂಡ್ರು ಅವರು ಸ್ನೇಹಿತರಿಗೆ ಹೇಳಿದರು ಹೀಗೆ ಒಬ್ಬರಿಂದ ಬೈಯಿಂದ ಬೈಯಿಂದ ಏನಾಗ್ತಾ ಉಂಟು ನಾವು ಬಿಸ್ನೆಸ್ ಬಹಳ ಇದಾಗ್ತಾ ಉಂಟು ಜನಪ್ರಿಯ ಆಗ್ತಾ ಉಂಟು ಇನ್ನೂ ಆಗಬೇಕು ನಾವು ನಮ್ಮ ಇಂಟೆನ್ಷನ್ ಇದು ಸಾವಿರಾರು ಜನರಿಗೆ ತಲುಪಬೇಕು ಎಲ್ಲರೂ ಕೂಡ ಸ್ವಉದ್ಯೋಗಗಳಾಗಿರಬೇಕು ಸ್ವಉದ್ಯೋಗ ಅಂದರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಪ್ರತಿಯೊಬ್ಬರಲ್ಲೂ ನಾಯಕತ್ವ ಗುಣ ಬರಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸ್ ಆಗಿತ್ತು ಹಸಿದವನಿಗೆ ಒಂದೊತ್ತು ಊಟ ಕೊಡೋದು ದೊಡ್ಡ ವಿಶೇಷವಲ್ಲ ಅದರ ಬದಲಾಗಿ ಅವನಿಗೆ ಜೀವನ ಪರ್ಯಂತ ಊಟ ಕೊಡುವಂಥ ಕಾಯಕ ಕೊಡೋದು ಬಹಳ ದೊಡ್ಡ ಕೆಲಸ ಅದನ್ನು ನಮ್ಮ ಇಂಟೆನ್ಷನ್ ನಮ್ಮ ಗುರಿ ಇಟ್ಕೊಂಡಿದ್ದು ನಾವು ಹಾಗೆ ಸ್ವಸಹಾಯ ಸಂಘ ಅಂತೇಳಿದ್ರೆ ಇದಾಗಲೇ ಗೊತ್ತಿರುವಂತೆ ಅದು ನಮ್ಮ ಮನೆಗೆ ಸಹ ಮನೆ ಕಟ್ಟಲಿಕ್ಕೋ ಅಥವಾ ಮಗಳ ಮದುವೆ ಯಾವುದಕ್ಕೊಂದು ಸಾಲ ತಗೊಂಡು ಅದನ್ನು ಕಂತ ಕಂತಲ್ಲಿ ಕಟ್ಟುವಂಥದ್ದು ಅಂತ ಮಾತ್ರ ಸತ್ಯ ಸ್ವಸಹಾಯ ಸಂಘ ಹುಟ್ಕೊಂಡಿದ್ದೇ ಆ ಪರಿಸ್ಥಿತಿನ ಸುಧಾರಿಸ್ಲಿಕ್ಕೆ ಇರ್ಬೋದು ಬರೀ ಅದೇನಾಯಿತು ಆ ಮದುವೆ ಆಯಿತಾ ಅಲ್ಲಿ ಮುಗಿದೋಯ್ತು ಹಾಗಾಗಬಾರ್ದು ಮುಗಿಬಾರ್ದು ಇದೇನಾಗಬೇಕಂತೇಳಿದ್ರೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕಂತೇಳಿದ್ರೆ ನೀವು ಬರೀ ಮಗ್ರ ಮದುವೆಗೋ ಅಥವಾ ಮನೆ ಕಟ್ಟಲಿಕ್ಕೋ ಸಾಲ ತಗೊಂಡಿದ್ದನ್ನು ಬಿಟ್ಟು ಮತ್ತದಕ್ಕೆ ತಗೊಳ್ಳಿ ಸಾಲವನ್ನು ಸೊ ಸಾಲ ಅಂತ ಹೇಳ್ತಾರೆ ಈ ಥರ ಸ್ವಉದ್ಯೋಗ ಮಾಡ್ಲಿಕ್ಕೆ ತೊಗೊಳ್ಳಿ ಸ್ವಉದ್ಯೋಗ ಮಾಡಲಿಕ್ಕೆ ಸರ್ಕಾರ ಸಾಲವೇ ತಗೊಳ್ಳಿ ಅಂತ ಹೇಳ್ತಾ ಅದಕ್ಕೆ ಸಬ್ಸಿಡಿ ಅಂತ ಬರ್ತಾ ಉಂಟು ಅದು ಸಂಜೀವಿನಲ್ಲಿ ಕೂಡ ಹಾಗೆ ಸಬ್ಸಿಡಿ ಅಂತ ಒಂದು ಪ್ಲ್ಯಾನ್ ಉಂಟು ಈ ರೀತಿ ತೊಗೊಂಡ್ರೆ ನಮ್ಮ ದೇಶದಲ್ಲಿ ಸುಮಾರು ಒಂದು ಕೌಂಟ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಲಕ್ಷಗಟ್ಟಲೆ ಸಹ ಸ್ವಸಹಾಯ ಸಂಘಗಳಿರ್ಬೋದು ಅವರೆಲ್ಲರೂ ಈ ರೀತಿ ತಗೊಂಡಾಗ ಪ್ರತಿಯೊಬ್ಬರು ಅದನ್ನು ಉದ್ಯೋಗ ದೃಷ್ಟಿಯಲ್ಲಿ ತೊಗೊಂಡ್ರೆ ನಿಜವಾಗಿ ಭಾರತದಲ್ಲಿ ಬಡತನ ಹಾಗೂ ನಿರುದ್ಯೋಗ ಅನ್ನುವಂಥ ಸಮಸ್ಯೆಯೇ ಇರಲಿಕ್ಕಿಲ್ಲ ಇದು ನಮಗೆ ಬೇಕಾಗುವಂಥದ್ದು ಬರೀ ಸೊ ಇದನ್ನು ನಿರುದ್ಯೋಗ ಮತ್ತು ಬಡತನ ಸಮಸ್ಯೆ ಇರಲಿಕ್ಕಿಲ್ಲ ನಾವೆಲ್ಲರೂ ಆತ್ಮ ವ್ಯಕ್ತಿಯಾಗ್ತೇವೆ ನಾವೆಲ್ಲರೂ ಒಂದು ದೃಢ ಸಡದ ಸದೃಢರಾದಾಗ ನಮ್ಮ ದೇಶ ಮುಂದುವರೆದೇ ಒರಿಯುತ್ತೆ ಸೊ ದೇಶ ಮುಂದುವರಿಲಿಕ್ಕೆ ಸರ್ಕಾರದ ಯೋಜನೆಗಳನ್ನು ಉಪಯೋಗಿಸು ಕೊಳ್ಳುವುದಲ್ಲೇ ಉಂಟು ಸರ್ಕಾರ ಆಮ್ಗೆ ಅದು ಕೊಡಲಿಲ್ಲ ಸರ್ಕಾರ ಇದು ಕೊಡಲಿಲ್ಲ ಅಂತ ಹೇಳುವುದಲ್ಲ ಸರ್ಕಾರ ಏನು ಕೊಟ್ಟಿರುತ್ತೆ ಅದನ್ನು ನಾವು ಹೇಗೆ ಬಳಸ್ಕೋಬೋದು ಬಳಸ್ಕೊಂಡಾಗ ನಿಜವಾಗಿ ನಾವು ಅಭಿವೃದ್ಧಿ ಆಗ್ತೇವೆ ನಾವು ಅಭಿವೃದ್ಧಿ ಆಗುವುದರ ಅಲ್ಲದೆ ಇನ್ನೊಬ್ಬ ಒಬ್ಬರನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ತುಂಬ ತುಂಬ ಸಹಾಯ ಆಗ್ತದೆ ನಾವು ಇನ್ನೊಬ್ರಿಗೆ ಮಾರ್ಗದರ್ಶಕರಾಗಬೇಕು ಮಾರ್ಗದರ್ಶಕ ಆಗಬೇಕಂತ ಹೇಳಿದ್ರೆ ನಾವು ಸರಿಯಾದ ಹಾದಿಯಲ್ಲಿ ಹೋದಾಗ ಮಾತ್ರ ನಾವು ಇನ್ನೊಬ್ರಿಗೆ ಆಗಲಿಕ್ಕೆ ಸಾಧ್ಯ ಸೊ ಸಮೃದ್ಧಿ ಇರುವಂಥದ್ದು ತನ್ನದೇ ಆದ ಒಂದು ದಾರಿಯಲ್ಲಿ ಹೋಗ್ತಾ ಒಂದು ಹದಿನೆಂಟು ಜನ ಈಗಾಗಲೇ ಹದಿನೆಂಟು ಜನ ಇದ್ದಾರೆ ನಮ್ಮ ಆ್ಯಕ್ಚುಲಿ ನಮ್ಮ ಸಂಘದಲ್ಲಿ ಸುಮಾರು ನಲವತ್ತು ಜನ ಇದ್ರಾಗ ಕೆಲವರೆಲ್ಲ ಅದು ಏಜ್ ಲಿಮಿಟ್ ಅಂತ ಉಂಟು ಬಟ್ ಜಾಯ್ನ್ ಆಗ್ತಾರೆ ನಾವು ಹದಿನೆಂಟು ಜನ ಅಂತ ಇಟ್ಕೊಂಡಿದ್ದೇವೆ ನಮ್ಮ ಗುರಿ ಹಾಗಲ್ಲ ಹದಿನೆಂಟು ಜನಕ್ಕೆ ಮಾತ್ರ ಸೀಮಿತ ಅಲ್ಲ ನಮ್ಮ ಗುರಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡುವಂಥದ್ದು ಗ್ರಾಮ ಅಭಿವೃದ್ಧಿ ಆಯ್ತಂತೆ Tan en la mal. ತಾಲೂಕು ಆಗುತ್ತೆ ಹಾಗೆ ರಾಜ್ಯನೂ ಕೂಡ ಆಗುತ್ತೆ ಸೊ ಇಲ್ಲಿ ಮಹಿಳೆ ಸಶಕ್ತಳಾಗಬೇಕು ನಮ್ಮ ಉದ್ದೇಶ ಮಹಿಳೆ ಬರೀ ಮನೆಯ ಒಳಗೆ ಮಾತ್ರ ಸೀಮಿತವಾಗದೆ ಅವಳು ಮಹಿಳೆ ಅಂತೇಳಿದ್ರೆ ಒಂದು ಕಾಲದಲ್ಲಿತ್ತು ಅವಳು ಬರೀ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಿತ್ತು ಆ ಕಾನ್ಸೆಪ್ಟಿಂದ ಹೊರಗೆ ಬಂದು ಅವಳು ನಾಲ್ಕು ಜನಕ್ಕೆ ಮಾರ್ಗದರ್ಶನ ಆಗಬೇಕು ಹೆಣ್ಣೊಂದು ಕಲಿತಾರೆ ಊರೊಂದು ಕಲಿತಂತೆ ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ ಹೇಳ್ತಾರೆ ಆ ಮಾತಿಗೆ ಒಂದು ಭಾರ ಬರಬೇಕಾದ್ರೆ ಹೆಣ್ಣು ಏನು ಮಾಡಬೇಕು ಮನೆಯ ಹೊರಗೆ ದಾಟಬೇಕು ಹೊರಗೆ ದಾಟುವುದಂತ ಹೇಳಿದರೆ ಸ್ವಉದ್ಯೋಗದಲ್ಲಿ ನಾನು ಹೇಳಿದ್ದೆ ಬೇರೆ ಬೇರೆ ಸೊ ದಾಟದಲ್ಲಿ ಅವಳದೇ ಆದ ಒಂದು ಬೌಂಡ್ರಿಲಿ ಹಾಕೊಂಡು ಅವಳು ಮನೆಗೆ ಒಂದು ದೀಪ ಆದರೆ ಅವಳನ್ನು ನೋಡಿ ಬೇರೆಯವರು ಕೂಡ ಫಾಲೋಅಪ್ ಮಾಡ್ತಾರೆ ಹೀಗೆ ಪ್ರತಿಯೊಬ್ಬರು ಅವರವರ ಮನೆಗೆ ದಾರಿ ದೀಪ ಆದರೆ ಆ ಮನೆ ಆ ಊರು ಉದ್ದಾರ ಆಗುತ್ತೆ ಆ ಊರಿನ ಜೊತೆಗೆ ದೇಶವೂ ಕೂಡ ಉದ್ದಾರ ಆಗುತ್ತೆ ಅಂತ ಹೇಳುವಂಥದ್ದು ಸೊ ಏನೇ ಒಂದು ಆಗಬೇಕಾದ್ರೂ ಮೊದಲು ನಾವು ಮನಸ್ಸು ಮಾಡಬೇಕು ನನ್ನಿಂದ ಆಗುತ್ತೆ ನನ್ನಿಂದ ಆಗುತ್ತೆ ನಾವು ಪಾಸಿಟಿವ್ ತಗೊಂಡಾಗ ಎಲ್ಲವೂ ಪಾಸಿಟಿವ್ ಆಗಿ ಆಗುತ್ತೆ ಅವ್ರು ಹಾಗೆ ಹೇಳ್ತಾರೆ ಇವರು ಹೇಳ್ತಾರೆ ಹಿಂಜರಿಯದೇ ನಮಗೆ ಸರ್ಕಾರ ಹಲವಾರು ಯೋಜನೆಗಳಿದೆ ಮತ್ತೆ ನಿಮ್ಗೆ ಯಾರಿಗಾದರೂ ಏನಾದರೂ ಮಾಹಿತಿ ಬೇಕಾದರೆ ಬ್ಯಾಗ್ಗಳು ತಯಾರಿಕೆ ಯಾವ್ದು ಅಥವಾ ಯಾವ್ದಾದ್ರು ತರಬೇತಿ ಕೊಡಲಿಕ್ಕೆ ನಾವು ಯಾವಾಗಲೂ ಸಮೃದ್ಧಿಯವರು ಸಂಜೀವಿನಿಯವರು ಯಾವಾಗಲೂ ರೆಡಿ ದೇವೆ ಎಲ್ಲಿಗೆ ಬೇಕಾದರೂ ಬಂದು ಕೊ ತರಬೇತಿ ತಂದು ಕೊಡಲಿಕ್ಕೆ ನಾವು ಇದ್ದೇವೆ ನಮ್ಮ ಉದ್ದೇಶ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸದೃಢರಾಗಬೇಕನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ ಇನ್ನು ಪ್ರಯತ್ನ ಪಡ್ತಾನೆ ಇರ್ತೇವೆ ಇದು ನಮ್ಮ ಮುಖ್ಯ ಉದ್ದೇಶ ಧನ್ಯವಾದಗಳು